ಡಿಕೆಶಿ ಅಳಿಯನ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ ಇವರ ಕುಟುಂಬ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ನಮಸ್ತೆ ಸ್ನೇಹಿತರೆ ತಿಂಗಳ ಹಿಂದೆಯಷ್ಟೇ ಶಾಸಕ ಡಿ ಕೆ ಶಿವಕುಮಾರ್ ಅವರ ಮುದ್ದಿನ ಪುತ್ರಿ ಐಶ್ವರ್ಯ ಮತ್ತು ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಹೆಗ್ಡೆಯವರ ಮಗ ಅಮರ್ತ್ಯ ಹೆಗ್ಡೆಯವರ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿತ್ತು ಏನು ಈ ಮದುವೆಗೆ ಸಾಕಷ್ಟು ರಾಜಕೀಯ ನಾಯಕರು ಸ್ನೇಹಿತರು ಹಾಗೂ ಬಂಧುಗಳು ಈ ನವ ಜೋಡಿಗೆ ಶುಭ ಹಾರೈಸಿದ್ರು ಏನು ಕೆ ಶಿವಕುಮಾರ್ ಅವರ ಅಳಿಯ ಅಮರ್ತ್ಯ ಹೆಗ್ಡೆ ಅವರ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ ನೋಡೋಣ ಮನೆ ಅಮರ್ತ್ಯ ಹೆಗ್ಗಡೆ ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ಕೆಲವು ವರ್ಷಗಳ ಕಾಲ ತನ್ನ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲಿ ಮುಂದುವರಿಸಿ ನಂತರ ಉತ್ತಮ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋದ ಅಮರ್ತ್ಯ ಅವರು ಎಂಬಿಎ ಪದವಿಯನ್ನ ಪಡಿತಾರೆ ಬಂದ ಅಮರ್ತ್ಯ ನಡೆಸುತ್ತಿದ್ದ ಕಾಫಿ ಎಸ್ಟೇಟ್ ಅನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಹೊರತಾರೆ ಇನ್ನು ಸಿದ್ಧಾರ್ಥ ಹೆಗಡೆಯವರ ಸಾವಿನ ಸುದ್ದಿ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಆ ದಿನ ಎಲ್ರಿಗೂ ನೋವುಂಟು ಮಾಡಿದ ದಿನ ಕಾಫಿ ಡೇ ಮೂಲಕ ಅನೇಕ ಜನರಿಗೆ ಕೆಲಸವನ್ನ ಕೊಟ್ಟಿದ್ದ ಸಿದ್ಧಾರ್ಥ್ ಭಾರತ ಲೋಕಕ್ಕೆ ಹೋಗ್ತಾರೆ ನಂತರ ಮಗ ಅಮರ್ತ್ಯ ಹೆಗಡೆಯವರು ತಂದೆ ನಡೆಸಿದ ಸಂಪೂರ್ಣ ವ್ಯವಹಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ ಇನ್ನು ಸಿದ್ಧಾರ್ಥ ಹೆಗಡೆ ಕುಟುಂಬದವರ ಸಾಮ್ರಾಜ್ಯದ ಬಗ್ಗೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಹೌದು ಸಾವಿರ ಕೋಟಿಯಷ್ಟು ಆಸ್ತಿಯನ್ನ ಈ ಕುಟುಂಬ ಹೊಂದಿದೆ ಸಿದ್ಧಾರ್ಥ ಅವರು ಮೊದಲು ಮೈಂಟ್ರಿ ಎನ್ನುವ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಆಗಿದ್ರು ಆ ಶೇರ್ ಬೆಲೆ ಬರೋಬ್ಬರಿ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅಂತ ತಿಳಿಯಲಾಗಿದೆ ಸಿದ್ಧಾರ್ಥ ಹೆಗಡೆ ಅವರ ಕಾಫಿ ಡೇ ಮಳಿಗೆಗಳು ಭಾರತ ಮತ್ತು ವಿದೇಶದಲ್ಲಿ ಸುಮಾರು ಸಾವಿರದ ಆರ್ನೂರಕ್ಕೂ ಹೆಚ್ಚು ಇದ್ದು ಇದರ ಬೆಲೆ ಬರೋಬ್ಬರಿ ಎಂಟು ಸಾವಿರ ಕೋಟಿ ರೂಪಾಯಿ ಎನ್ನಲಾಗಿದೆ ಹಾಗೆ ಸಿದ್ಧಾರ್ಥ ಅವರ ಬಳಿ ಹನ್ನೆರಡು ಸಾವಿರ ಎಕರೆ ಕಾಫಿ ಎಸ್ಟೇಟ್ ಇದ್ದು ಇದರ ಬೆಲೆ ಎರಡು ಸಾವಿರ ಕೋಟಿಯಷ್ಟದ್ದಾಗಿದೆ ಇನ್ನು ಇಷ್ಟೇ ಅಲ್ಲದೆ ಸಿದ್ಧಾರ್ಥ ಅವರ ಹೆಸರಿನಲ್ಲಿ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಆಸ್ತಿ ಕೂಡ ಇದ್ದು ಇದರ ಬೆಲೆ ಸಾವಿರದ ಐನೂರ ಕೋಟಿ ಎನ್ನಲಾಗ್ತದೆ ಇವೆಲ್ಲವನ್ನ ಹೊರತುಪಡಿಸಿ ಸಿದ್ಧಾರ್ಥ ಹೆಗಡೆಯವರು ಇತರ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅದರ ಬೆಲೆ ಐನೂರು ಕೋಟಿ ರೂಪಾಯಿ ಅಂತ ಹೇಳಲಾಗ್ತದೆ ಇನ್ನು ಸಿದ್ಧಾರ್ಥ ಹೆಗಡೆಯವರಿಗೆ ಸಾಲ ಕೂಡ ಇದ್ದು ಅದು ಬರೋಬ್ಬರಿ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅಂತ ಹೇಳಲಾಗ್ತದೆ ಸಿದ್ಧಾರ್ಥ ಕುಟುಂಬದವರು ಎಲ್ಲ ಸಾಲವನ್ನ ತೀರಿಸಿಕೊಂಡ್ರು ಅವರ ಬಳಿ ಇನ್ನೂ ಹತ್ತು ಸಾವಿರ ಕೋಟಿ ಉಳಿಯುತ್ತೆ